ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾನಗರದ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಆಡಳಿತ ಮಂಡಳಿಯ ಚುನಾವಣೆ ಜನವರಿ 27ರಂದು ನಡೆಯಲಿದೆ ಎಂದು ಅಧಿಕೃತ ಮಾಹಿತಿ. ಚುನಾವಣೆಯಲ್ಲಿ ಮತದಾನದ ಅರ್ಹತೆಯನ್ನು ಕಳೆದುಕೊಂಡ ಸದಸ್ಯರ ಆಕ್ರೋಶ. ಚುನಾವಣೆ ವೇಳಾಪಟ್ಟಿ ಅಧಿಕೃತವಾಗಿ ಪ್ರಕಟಿಸಿದ ಶಿರಾ ಟೌನ್ ಕೋಆಪರೇಟಿವ್ ಬ್ಯಾಂಕ್ 2013ರ ಸಹಕಾರ ಸಂಘಗಳ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಶೇಕಡ 93.4% ಸದಸ್ಯರಿಗೆ ಮತದಾನದ ಹಕ್ಕಿಲ್ಲ. ಕಾಯ್ದೆ ಬಗ್ಗೆ ಬ್ಯಾಂಕ್ ಆಡಳಿತ ಮಂಡಳಿ ಸದಸ್ಯರಿಗೆ ತಿಳುವಳಿಕೆ ನೀಡಿಲ್ಲ ಎಂದು ಆರೋಪಿಸಿದ ಸದಸ್ಯರು. ಮತದಾನ ಹಕ್ಕಿಗಾಗಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಲು ಮುಂದಾದ ಕೆಲವು ಸದಸ್ಯರು. ಶಿರಾನಗರದ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಸ್ವಾತಂತ್ರ್ಯ ಪೂರ್ವ 1906ನೇ ಇಸ್ವಿಯಲ್ಲಿ ಪ್ರಾರಂಭವಾಗಿದ್ದು ಜಿಲ್ಲೆಯಲ್ಲಿ ಶತಮಾನಗಳಿಗಿಂತಲೂ ಹೆಚ್ಚು ಹಳೆಯದಾದ ಸಹಕಾರಿ ಬ್ಯಾಂಕ್ ಇದಾಗಿರುತ್ತದೆ. ಈ ಬ್ಯಾಂಕ್ ಎಲ್ಲ ಶಾಖೆಗಳು ಸೇರಿ ಒಟ್ಟು 7018 ಸದಸ್ಯರು ಇರುತ್ತಾರೆ. 2013ರ ಸಹಕಾರಿ ಸಂಘಗಳ ತಿದ್ದುಪಡಿ ಕಾಯ್ದೆ ಪ್ರಕಾರ ಕನಿಷ್ಠ 3 ವರ್ಷಗಳ ಸರ್ವ ಸದಸ್ಯರ ಸಭೆಯಲ್ಲಿ ಹಾಜರಾಗಿರುವುದರ ಜೊತೆಗೆ ತಮ್ಮ ಉಳಿತಾಯ ಖಾತೆಯಲ್ಲಿ ಕನಿಷ್ಠ 500 ರೂಪಾಯಿಗಳು ಹಾಗೂ 5 ಬ್ಯಾಂಕ್ನ ವ್ಯವಹಾರವನ್ನು ಯಾವ ಸದಸ್ಯರು ನಡೆಸಿರುತ್ತಾರೋ ಅಂತಹವರಿಗೆ ಮಾತ್ರ ಮತದಾನದ ಹಕ್ಕು ನೀಡಬಹುದಾಗಿದೆ. ಕಾಯ್ದೆ ಜಾರಿಗೆ ಬಂದ ವರ್ಷದಲ್ಲಿ ಬ್ಯಾಂಕಿನ ಎಲ್ಲ ಸದಸ್ಯರುಗಳಿಗೂ ತಿಳುವಳಿಕೆ ಇಲ್ಲದ ಕಾರಣ ಮುಂದಿನ 5 ವರ್ಷದ ಅವಧಿಯೊಳಗೆ ಈ ಕಾಯ್ದೆ ಜಾರಿಗೊಳಿಸದಂತೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿತ್ತು. 2019ರ ಜನವರಿಯಲ್ಲಿ ಹೈಕೋರ್ಟ್ ತಡೆಯಾಜ್ಞೆ ತೆರವುಗೊಂಡಿದ್ದ ಪರಿಣಾಮ ಅದರಿಂದೀಚೆಗೆ ನಡೆಯುವ ಆಡಳಿತ ಮಂಡಳಿ ಚುನಾವಣೆಗೆ ಈ ಕಾಯ್ದೆ ಅನ್ವಯವಾಗುವುದರಿಂದ ಬ್ಯಾಂಕ್ನ ಶೇಕಡ 93.46% ಸದಸ್ಯರು ತಮ್ಮ ಮತದಾನದ ಅರ್ಹತೆ ಕಳೆದುಕೊಂಡಿರುವುದು ಎಲ್ಲ ಸದಸ್ಯರ ಅಸಮಾಧಾನ ಭುಗಿಲೆತ್ತಿದೆ. ದಿನಾಂಕ 10/1/2020ರಂದು ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಚುನಾವಣಾ ವೇಳಾಪಟ್ಟಿ ಹಾಗೂ ಅಂತಿಮ ಅರ್ಹ ಮತದಾರರ ಪಟ್ಟಿಯನ್ನು ಪ್ರಕಟಿಸಿದ ಬೆನ್ನಲ್ಲೇ ಶನಿವಾರ ಬ್ಯಾಂಕ್ಗೆ ಆಗಮಿಸಿದ ಹಲವು ಸದಸ್ಯರುಗಳು ತಮ್ಮ ಅಸಮಾಧಾನವನ್ನು ಶ್ರೀಟಿವಿ ಮುಂದೆ ತೋಡಿಕೊಂಡರು. 2013ರ ಕಾಯ್ದೆಯನ್ನು ವಿವರವಾಗಿ ಎಲ್ಲ ಸದಸ್ಯರುಗಳು ತಿಳುವಳಿಕೆ ನೀಡಲು ಆಡಳಿತ ಮಂಡಳಿ ಯಾವುದೇ ಕ್ರಮ ಕೈಗೊಂಡಿಲ್ಲದ ಕಾರಣ ಶೇಕಡ 93.46% ಸದಸ್ಯರು ತಮ್ಮ ಮತದಾನದ ಹಕ್ಕನ್ನು ಕಳೆದುಕೊಂಡಿರುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು. ಸರ್, ನೀವು ಹಿರಿಯ ವ್ಯಕ್ತಿಗಳು ಮತ್ತೆ ಸಹಕಾರ ರತ್ನ ಪ್ರಶಸ್ತಿ ತಗೊಂಡಿರೋರು. ಈ ಬ್ಯಾಂಕಿಂದ ಈಗ ಚೇಂಜಸ್ ಆಗಿದೆ, ತಿದ್ದುಪಡಿ ಇದೆಲ್ಲ, ಕಾನೂನು ತಿದ್ದುಪಡಿ, ಅದ್ರ ಬಗ್ಗೆ ನಿಮಗೆ ಅರಿವಿತ್ತ ಅಂತ. ನಾನು ನೀವು ಹೇಳ್ದಾಗೆ ಎಸ್ ಎನ್ ಕೃಷ್ಣಯ್ಯ ಅಂತ ಸುಮಾರು 40-50 ವರ್ಷದಿಂದ ಈ ಸದಸ್ಯನಾಗಿ ಅಧ್ಯಕ್ಷನಾಗಿ ಎಲ್ಲ ಸೇವೆ ಮಾಡಿದ್ದೀನಿ. ಬ್ಯಾಂಕಿನ ಪ್ಲಾಟಿನಮ್ ಜುಬ್ಲಿ ಸಮೇತ ಮುಖ್ಯಮಂತ್ರಿಗಳು ಕರೆಸಿ ಈ ಬ್ಯಾಂಕಿನ ಪ್ರಗತಿಯ ಬಗ್ಗೆ ಗಮನಕ್ಕೆ ತಂದಿದ್ದೀನಿ, ರಾಜ್ಯದ ಗಮನಕ್ಕೆ ತಂದಿದ್ದೀನಿ. ಇತ್ತೀಚೆಗೆ ಸರ್ಕಾರ 1913ರಲ್ಲಿ ಒಂದು ತಿದ್ದುಪಡಿ ತಂದಿದ್ದಾರೆ. ಆ ತಿದ್ದುಪಡಿ ಪ್ರಕಾರ ಮಿನಿಮಮ್ ಬ್ಯಾಲೆನ್ಸ್ ಇರೋರು ಅರ್ಹತೆ ಆಗ್ತದೆ, 3 ಜನರಲ್ ಬಾಡಿಗೆ ಬರಬೇಕು ಅಂತ ಅರ್ಹತೆ ಇಲ್ಲದವ್ರಿಗೆ ಅರ್ಹತೆ ಇಲ್ಲ ಅನ್ನೋ ಮಾತನ್ನು ಸರ್ಕಾರ ಗಮನಕ್ಕೆ ತಂದಿದೆ. ಅದನ್ನು ಅದು ಇಂಡಿವಿಜುವಲ್ ಆಗಿ ಯಾವ ಸಹಕಾರಿಗಳಿಗೂ ತಿಳಿಸಿಲ್ಲ. ಬ್ಯಾಂಕ್ನವರು ತಿಳಿಸ್ಬೇಕಾದ ಧರ್ಮ. ಬ್ಯಾಂಕಿನ ನಿರ್ದೇಶಕರು ಸರ್ಕಾರದ ಏನು ಆದೇಶ ಬರುತ್ತೆ ಆ ಆದೇಶದ ಪ್ರತಿಯನ್ನು ಬೋರ್ಡ್ ಮುಂದೆ ಇಟ್ಕೊಂಡು ಬೋರ್ಡ್ ಎಲ್ಲ ನಿರ್ದೇಶಕರಿಗೂ ಹೇಳಿ ಈ ಥರ ಆದೇಶ ಬಂದಿದೆ, ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಹೇಗೆ ಮಾಡೋಣ ಅಂತ ಅವ್ರ ಸಲಹೆಯೂ ತಗೋಬೇಕು. ಯಾವೊಬ್ಬ ನಿರ್ದೇಶಕರಿಗೂ ಕೇಳಿಲ್ಲ ಹೇಳಿಲ್ಲ, ಇದನ್ನು ಏಕದಮ್ ಜಾರಿ ಮಾಡಿದ್ದಾರೆ. ಆಯಿತು, 13 ಸರ್ಕಾರಕ್ಕೆ ನಾನು ಗೌರವಿಸ್ತೇನೆ. 13ರಲ್ಲಿ ಆದಂಥ ಆದೇಶ ಏನು ಆದೇಶ ಇದೆ, ಯಾವತ್ತಿಂದ ಜಾರಿಗೆ ತರಬೇಕು, 13ಕ್ಕ 15ಕ್ಕ 20ಕ್ಕ ಅನ್ನೋದು ಜಾರಿಗೆ ತರಬೇಕು ಅನ್ನೋದಕ್ಕೊಂದು ನಿರ್ದಿಷ್ಟವಾದ ಕಾಲಾವಧಿ ಇರಬೇಕು. ಪ್ರತಿ ಸುಮಾರು 8,000 ಜನ ನಮ್ಮ ಬ್ಯಾಂಕಿನ ಸದಸ್ಯರಿದ್ದಾರೆ. 8,000ದಲ್ಲಿ 1,500 ಜನ ಬಿಟ್ಟರೆ ವಿದ್ಯಾವಂತರು, ಇನ್ನೆಲ್ಲ ಅವಿದ್ಯಾವಂತಾರೆ. ಆಮೇಲೆ ಬ್ಯಾಂಕಿನ ವಹಿವಾಟೇ ಗೊತ್ತಿಲ್ಲ, ಅವ್ರು ಬರ್ತಾರೆ ಬ್ಯಾಂಕಲ್ಲಿ ದುಡ್ಡಿಡ್ತಾರೆ ತಗೊಂಡೋಗ್ತಾರೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಒಬ್ಬ ಇಂಡಿವಿಜುವಲ್ ಪ್ರತಿಯೊಬ್ಬ ಸದಸ್ಯರಿಗೂ ಇದನ್ನು ಗಮನಕ್ಕೆ ತರಬೇಕಾಗಿತ್ತು. ನೋಟಿಸ್ ಕೊಟ್ಟು ಇನ್ನೊಂದು ಮತ್ತೊಂದು, ಇವತ್ತು ನೀವೇನು ಮಾಡ್ತೀರಿ, ಸುಸ್ತಿ ಇದೆ ನೋಟಿಸ್ ಕೊಡ್ತೀರಿ, ಬ್ಯಾಂಕ್ ಬ್ಯಾಲೆನ್ಸು ಕಮ್ಮಿ ಇದೆ ಅಂದರೆ ಚೆಕ್ ವಾಪಸ್ ಕಳಿಸ್ತೀರಿ, ಇಷ್ಟೆಲ್ಲ ಮಾಡುವಂಥ ಸಂದರ್ಭದಲ್ಲಿ ಇದನ್ನು ನೀವು ಸದಸ್ಯರಿಗೆ ಯಾಕೆ ಗಮನಕ್ಕೆ ತರಲಿಲ್ಲ? ಆಮೇಲೆ ಮಿನಿಮಮ್ ಬ್ಯಾಲೆನ್ಸ್ ಬಗ್ಗೆ ಮಾತಾಡ್ತೀರಿ ನೀವು, ಮಿನಿಮಮ್ ಬ್ಯಾಲೆನ್ಸ್ ಮೈಂಟೈನ್ ಮಾಡೋದು ಬ್ಯಾಂಕ್ನವರು, ನಾನಲ್ಲ. ನಾನು ಎಷ್ಟು ದುಡ್ಡು ಇಟ್ಟೆ, ಎಷ್ಟು ಡ್ರಾ ಮಾಡಿದೆ ನನಗೇನು ಗೊತ್ತಿರಲ್ಲ. ಮಿನಿಮಮ್ ಬ್ಯಾಲೆನ್ಸ್ ಮಾಡಬೇಕಾದ್ರೆ ನೀವು, ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ ಅಂದರೆ ನಮ್ಮ ಟ್ರಾನ್ಸಾಕ್ಷನ್ನ ಅವತ್ತೇ ಸ್ಥಗಿತಗೊಳಿಸಿ ಹಿಂದಕ್ಕೆ ಕಳಿಸ್ಬೇಕಾಗಿತ್ತು. ನೀವು 40,000 50,000 ನಾವು ದುಡ್ಡಿಟ್ಟಿದ್ರೆ 50 100 ಕಮ್ಮಿ ಇದೆ ಅಂತೇಳಿದ್ದೇನೆ, ನೀವು ಇವತ್ತು ನಮಗೆ
ಸದಸ್ಯರಿಗೆ ತೊಂದರೆ ಕೊಡ್ತಿದ್ದೀರಾ, ಇದು ಸರಿಯಲ್ಲ, ಇದನ್ನು ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಬೇಕಾಗ್ತದೆ. ಈ ಬ್ಯಾಂಕಿನ ಹಿರಿಯ ಸದಸ್ಯನಾಗಿ ಬಹುಶಃ ರಾಜ್ಯ ಮಟ್ಟದಲ್ಲಿ ಯಾರಾದರೂ ನಮ್ಮ ಬ್ಯಾಂಕ್ನಿಂದ ಒಂದು ಸಹಕಾರಿ ರತ್ನವನ್ನು ಅಥವಾ ಅಂತಾರಾಷ್ಟ್ರೀಯ ಸಹಕಾರಿ ರತ್ನವನ್ನು ಪಡೆದಿರ್ತಕ್ಕಂಥ ಯಾರಾದರೂ ಸದಸ್ಯರಿದೆ ಅದು ನಾನು. ಅದನ್ನು ಒಬ್ಬ ಹಿರಿಯರಿಗೆ ಗೌರವಿಸುವಂಥ ಒಂದು ಸೌಜನ್ಯನೂ ನಮ್ಮ ಬ್ಯಾಂಕ್ನವ್ರು ತೋರಿಸ್ಲಿಲ್ಲ. ನನಗೇನು ದೊಡ್ಡ ವೈಭವವಾದಂಥ ಸನ್ಮಾನ ಮಾಡಿ ಅಂತ ನಾನು ಹೇಳ್ತಿರ್ಲಿಲ್ಲ, ಒಂದು ಸೌಜನ್ಯಕ್ಕಾದರೂ ಮಾತಾಡಲಿಲ್ಲ. ಅದು ಬಿಡಿ, ಅದು ನನಗೆ ನನಗೆ ಇಚ್ಛೆಯೂ ಪಡಲ್ಲ. ರಾಜ್ಯದಲ್ಲಿ ಎಲ್ಲರೂ ಸನ್ಮಾನ ಮಾಡಿದ್ದಾರೆ, ಆದರೆ ಬ್ಯಾಂಕಿನ ವಹಿವಾಟು ಈ ಥರ ಸರ್ಕಾರದ ಆದೇಶಗಳು ಬಂದಿದ್ದಾವೆ ಅಂದಾಗ ಸೌಜನ್ಯಕ್ಕಾದು. ಒಬ್ಬ ನೀವು ಸೀನಿಯರ್ ಇದ್ದೀರಿ, ಸುಮಾರು 15-20 ವರ್ಷ ಅಧ್ಯಕ್ಷರಾಗಿದ್ದೀರಿ, ನಮ್ಮೆಲ್ಲರಿಗಿಂತ ಇವತ್ತು ಇರೋದ್ರಲ್ಲಿ ಎಲ್ಲರಿಗಿಂತ ನನ್ನ ಸ್ನೇಹಿತ ಕೋದಂಡರಾಮ್ ಬಿಟ್ಟರೆ ಎಲ್ರಿಗಿಂತ ನಾನು ಸೀನಿಯರ್ ಇದ್ದೀನಿ, ನಾನು ಕೋದಂಡರಾಮ್ ಒಂದ್ಸತಿ ಬಂದವರು. ಆ ಸೌಜನ್ಯಕ್ಕಾದರೂ ಅಧ್ಯಕ್ಷರೇ ಬೇಡ, ಕೃಷ್ಣನವರೇ ಏನು ಮಾಡಬೇಕು, ಇದಕ್ಕೇನನ್ನ ಸಲಹೆ ಇದ್ರೆ ಕೊಡಿ, ಸರ್ಕಾರಕ್ಕೆ ಮತ್ತೇನನ್ನ ಕೇಳೋದು, ನಮ್ಮ ಸದಸ್ಯರಿಗೆ ತೊಂದರೆ ಆಗ್ದಂಗೆ ನಾವು ಏನನ್ನ ಮಾಡಬೇಕಾಗ್ತದೆ, ಏನು ಮಾಡೋಣ ಅಂತ ನಮಗೆ ಒಂದು ಸಲಹೆ ಕೇಳಿದರೆ ನಾನು ನನ್ನ ವ್ಯಾಪ್ತಿ ಅಥವಾ ಶಕ್ತಿ ಮೀರಿ ರಾಜ್ಯದಲ್ಲಿ ಮತ್ತು ನನಗೂ ಒಂದು ನನ್ನದೇ ಆದಂಥ ಒಂದು ಶಕ್ತಿ ಇದೆ, ಅದನ್ನು ಬಳಸ್ಕೊಂಡು ಸದಸ್ಯರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿತ್ತು, ಅದು ಆಗಲಿಲ್ಲ. ಅದರಿಂದ ಇವತ್ತು ಸದಸ್ಯರಿಗೆ ಅನ್ಯಾಯ ಆಗ್ತಾ ಇದೆ. ವೋಟರ್ಸ್ ಇಲ್ಲ, ಇವರು ಅರ್ಹತೆ ಇರ್ತಕ್ಕಂಥವ್ರು 200-300 ಜನಕ್ಕೂ ಇವರು ಇರ್ತಕ್ಕಂಥ ನಿರ್ದೇಶಕರು ನಿಂತ್ಕೊಂಡು ಮತ್ತೆ ತಾವು ಕುರ್ಚಿ ಭದ್ರ ಮಾಡ್ಕೊಳ್ಳುತ್ತೆ ಅನ್ನೋ ಉದ್ದೇಶ ಇದರ ಹಿನ್ನೆಲೆ ಇದೆ ಅಂತ ನನ್ನ ಭಾವನೆ. ಆದ್ದರಿಂದ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ನಾನು ಕೈಲಾದ ಮಟ್ಟಿಗೆ ಸದಸ್ಯರಿಗೋಸ್ಕರ ನನಗೋಸ್ಕರ ಅಲ್ಲ, ನಾನು ಚುನಾವಣೆ ಸ್ಪರ್ಧೆ ಮಾಡೋದು ಬಿಟ್ಟು ಭಾಳ ವರ್ಷ ಆಗಿದೆ, ನಾನು ಚುನಾವಣೆಗೂ ನಿಲ್ಲಲ್ಲ. ಸದಸ್ಯರ ತೊಂದರೆ ನಿವಾರಣೆ ಮಾಡೋಕ್ಕೋಸ್ಕರ, ಸದಸ್ಯರಿಗೆ ನ್ಯಾಯ ದೊರಕಿಸ್ಕೊಡೋಕ್ಕೋಸ್ಕರ ನಾನು ಇವತ್ತು ನಿಮ್ಮ ಮುಂದೆ ಮಾಧ್ಯಮದ ಮುಂದೆ ಬರ್ತಾ ಇದ್ದೇನೆ. ಮುಂದೆ ಮಾಧ್ಯಮದವರೇ ಅಲ್ಲ, ಸರ್ಕಾರದ ಮುಂದೆ ಅಧಿಕಾರಿಗಳ ಮುಂದೆಯೂ ಸಹ ಇದಕ್ಕಿಂತ ಸ್ಪಷ್ಟವಾಗಿ ನಾನು ಮಾತಾಡೋಕ್ಕೆ ಅಥವಾ ಪ್ರಯತ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇದು ನನ್ನ ಅನಿಸಿಕೆ, ಅದು ಎಲ್ಲ ಸದಸ್ಯರಿಗೆ ಅನುಕೂಲ ಆಗಲಿ ಅನ್ನೋದು ಬಿಟ್ಟರೆ ನನ್ನ ವೈಯಕ್ತಿಕವಾದ ಇದು ಯಾವುದೂ ಇಲ್ಲ. ಅದರಿಂದ ಇದನ್ನು ನನ್ನ ಅಭಿಪ್ರಾಯನ ನಿಮ್ಮ ಮೀಡಿಯಾ ಮುಂದೆ ಇಟ್ಟಿದ್ದೀನಿ. ಅದನ್ನು ಪ್ರಸ್ತುತವಾಗಿ ನೀವು ಕೂಡಲೇ ಎಲ್ಲ ಕಡೆ ಪ್ರಚಾರ ಪಡಿಸಿ ಜನಗಳನ್ನು ಎನ್ಲೈಟ್ ಮಾಡಬೇಕು, ಜನ ಜಾಗೃತಿ ಮಾಡಬೇಕು ಅಂತ ಮಾಧ್ಯಮದಲ್ಲಿ ಮನವಿ. ಸರ್, ಈಗಾಗಲೇ ಕಾಲ ಮಿಂಚ ಅವ್ರು ಮಾತ್ರ ಇದು ಪರ್ಮಿಷನ್ ಸಿಗ್ಬೋದು ಅನ್ನೋದು ಇದೆ, ಎಲ್ಲರೂ ಕೋರ್ಟ್ಗೆ ಹೋಗೋಕೆ ಆಗಲ್ವಲ್ಲ. ಅದೇ, ಅದರಿಂದ ಈಗಾಗಲೇ ಕಾಲ ಮಿಂಚಿದೆ ಅಂತ ಒಂದು ನಿಮ್ಮ ತೊಡಕನ್ನು ನಮ್ಮ ಮುಂದೆ ಹೇಳಿದ್ದೀರಿ. ನಿಜ, ಸುಮಾರು ಒಂದು ತಿಂಗಳಿಂದ ಇದು ಸದಸ್ಯರ ಗಮನಕ್ಕೂ ಬಂದಿದೆ, ನಿರ್ದೇಶಕರ ಗಮನಕ್ಕೂ ಬಂದಿದೆ, ಕೆಲವು ಜನ ನಿರ್ದೇಶಕರಿಗೆ ವೋಟ್ ಇಲ್ಲ ಅಂತ ಅಲ್ಲೂ ತಿಳಿಸಿದೆ. ಅದು ಪಕ್ಕದಲ್ಲಿ ನನ್ನ ಸೀನಿಯರ್ ಇದ್ದಾರೆ, ಅವ್ರಿಗೂ ಸಮೇತ ಗೊತ್ತಾಗಿದೆ. ಇದಾದಮೇಲೆ ಯಾರಾದರೂ ಮುಂದೆ ನಿಂತ್ಕೊಂಡು ಇದು ಒಬ್ಬ ವ್ಯಕ್ತಿ ವ್ಯಕ್ತಿಶಃ ಅಲ್ಲ, ವ್ಯಕ್ತಿಶಃ ಆದರೆ ನಾನು ಬೆನಿಫಿಟ್ ಮಾಡ್ಕೋಬೋದು. ಇಡೀ ಸದಸ್ಯರಿಗೆ, ಇಡೀ ಬ್ಯಾಂಕಿಗೆ ಬೇಕಾದಂಥ ಒಂದು ವ್ಯವಸ್ಥೆ ಮಾಡೋದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಸೇರಬೇಕಾಗಿತ್ತು. ಬಹುಶಃ ಅದು ಕೊರತೆ ಆಗಿದೆ ಅಂತೇಳಿ ಇವತ್ತು ರೈಟೋ ರಾಂಗೋ ನಿಧಾನನೇ ಆಗಿರ್ಬೋದು, ಒಂದು 10 ಜನ ಅದು ಮುಂದೆ ಬಂದಿದ್ದಾರೆ. ಅದಕ್ಕೆ ಕಾನೂನಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಕೇಳೋಣ, ಇಲಾಖೆಯಲ್ಲೂ ಕೇಳ್ತೀನಿ, ನ್ಯಾಯಾಲಯದಲ್ಲೂ ನ್ಯಾಯಾಧೀಶರ ಮುಂದೆ ಮಾತಾಡ್ತೀನಿ, ವಕೀಲರ ಮುಂದೆ ಮಾತಾಡಿ ಇದನ್ನು ನಾವು ಇಂಡಿವಿಜುವಲ್ ಆಗಿ ಕೋರ್ಟ್ಗೆ ಹೋದರೆ ಇಂಡಿವಿಜುವಲ್ ಬೆನಿಫಿಟ್ ಆಗುತ್ತಾ ಅಥವಾ ಒಂದು ಆದೇಶ ಏನಿದೆ ಸರ್ಕಾರದ ಆದೇಶನೇ ನಾವು ಚಾಲೆಂಜ್ ಮಾಡಿ ಆದೇಶ ತಪ್ಪು ಅನ್ನೋದನ್ನು ನಾವು ದೃಢೀಕರಿಸಿದರೆ ಎಲ್ಲ ಸದಸ್ಯರಿಗೆ ಅನುಕೂಲ ಆಗುತ್ತೆ. ಅದನ್ನು ನಾನು ಇನ್ನೂ ಯಾರ ಹತ್ರ ಸಂಪರ್ಕ ಮಾಡಿಲ್ಲ. ಇವತ್ತು ಯಾರಾದರೂ ನ್ಯಾಯಾಧೀಶರ ಮುಂದೆ ಅಥವಾ ವಕೀಲರ ಮುಂದೆ ಮಾತಾಡಿ ಬೇರೆ ಎಲ್ಲ ಸದಸ್ಯರು ವಿಚಾರನ ಕೇಳಿ ಒಂದು ತೀರ್ಮಾನ ತಗೊಳ್ತೀನಿ. ಸರ್, ಆದೇಶ ತಪ್ಪು ಅಂತ ಸ್ಟೇ ಥರ ಒಂದು ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ? ಸರ್, 100-100 ಆದ್ಯತೆ ಇದೆ. ಯಾಕೆ ಅಂದರೆ ಹೈಕೋರ್ಟು ಏನು ಬೇಕಾದರೂ ಅಪ್ಲಿಕೇಶನ್ನ ತಗೊಳ್ಳೋವಂಥದ್ದು, ಸಾರ್ವಜನಿಕ ಹಿತಾದೃಷ್ಟಿಯಿಂದ ಅಪ್ಲಿಕೇಶನ್ ತಗೊಳ್ಳೋಕಾದಂಥ ಪೀಠ ಅದು, ಅಲ್ಲಿ ನಾವು ಅಪ್ಲೈ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಅದರಿಂದ ಸರ್ಕಾರದ ಎಷ್ಟೋ ಆದೇಶಗಳನ್ನು ನಾವು ಚಾಲೆಂಜ್ ಮಾಡಿದ್ದೀವಿ ಈ ರಾಜ್ಯದಲ್ಲಿ. ಹಾಗೆ ಇದು ಐವಾಗ್ನಿಕ ಆಮೇಲೆ ಸಹಸ್ರಾರು ಸದಸ್ಯರಿಗೆ, ನಮಗೆಲ್ಲ ಇಡೀ ರಾಜ್ಯದಲ್ಲಿ ಸಹಸ್ರಾರು ಸದಸ್ಯರಿಗೆ ತೊಂದರೆ ಆಗುತ್ತೆ. ಅದರಿಂದ ಇದನ್ನು ಅಮೆಂಡ್ ಮಾಡಬೇಕು, ಬೇಕಾದ್ರೆ ಮಾಡಲಿ, ಇದನ್ನು ನಿರ್ದಿಷ್ಟ ಟೈಮ್ ಆದರೂ ಕೊಡಬೇಕಲ್ಲ, ಇಂಥ ದಿವಸ ಹಿಂಗೆ ಹಿಂಗೆ ಅಂತ ಆ ಥರ ಒಂದು ನಿರ್ದಿಷ್ಟ ಟೈಮ್ ಕೊಟ್ಟರೆ ನಿಜವಾಗಲೂ ನಮಗೆ ಅನುಕೂಲ ಆಗುತ್ತೆ, ಹೈಕೋರ್ಟ್ಗೂ ಅನುಕೂಲ ಆಗುತ್ತೆ ಅಂತಕ್ಕಂಥ ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಓಕೆ, ಒಂದು ಕ್ವಶನ್ ಏನಂದರೆ, ನೀವು ಇಲ್ಲಿ ಡೈರೆಕ್ಟರ್ ಆಗಿದ್ದರೆ ಈಗ ನಿಮಗೆ ಇದು ಗಮನಕ್ಕೆ ಬಂದಿತ್ತಾ ಇಲ್ವಾ? ಇದು ನಿಜ ಹೇಳಬೇಕು ಅಂತ ಹೇಳಿದ್ರೆ
ನಾನು ಸಿಟ್ಟಿಂಗ್ ಡೈರೆಕ್ಟರಾಗಿ ಸತ್ಯ ನಾನು ಹೇಳ್ತೀನಿ, ಈ ವಿಷಯನ ಮೂರು ಜನರಲ್ ಬಾಡಿಗೆ ಮಿನಿಮಮ್ ಅಟೆಂಡ್ ಆಗಬೇಕು, ಬ್ಯಾಂಕ್ ಅಕೌಂಟ್ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಯಾವುದೇ ಮೀಟಿಂಗ್ನಲ್ಲಿ ಕಮಿಟಿಯಲ್ಲಿ ತಂದಿಲ್ಲ. ಒಂದನೇದು. ಎರಡನೇದಾಗಿ ಎಲ್ಲ ಮೆಂಬರ್ಸ್ಗಳಿಗೂ ಒಂದು ಕಾರ್ಡ್ ಮೂಲಕನ ಏನಾದರೂ ಮಾಡೋರಿಗೆ ತಿಳಿಸಬೇಕಾಯಿತು. ಜನರಲ್ ಬಾಡಿ ಆದಾಗ ಬರೇ ಆ ಪುಸ್ತಕದಲ್ಲಿ ಕೊನೆಯ ಪೇಜ್ನಲ್ಲಿ ಎಲ್ಲ ಹಾಕ್ಬಿಟ್ರೆ ಇದನ್ನು ಭಾಳ ಜನ ನೋಡಿರ್ತಾರೆ. ಜನರಲ್ ಬಾಡಿ ಪುಸ್ತಕಗಳನ್ನು ಎಷ್ಟೋದ್ರೆ ತಲುಪೂ ಇಲ್ಲ. ಆ ಥರದಲ್ಲಿ ಜನರಲ್ ಬಾಡಿ ಎಲ್ಲಂದ್ರೆ ಅಲ್ಲೇ ಪುಸ್ತಕಗಳು ಕೊಟ್ಟಿದ್ದಾರೆ, ಅರ್ಥನೂ ಆಗಿಲ್ಲ ಅದು. ಹಾಗಾಗಿ ಇದು ಸರಿ ಇಲ್ಲ ಅಂತ ಹೇಳಿ ನಾನು ಗಂಟಾಘೋಷವ ಹೇಳ್ತೀನಿ. ಮೆಂಬರ್ಸ್ಗಳಿಗೆ ಅನ್ಯಾಯ ಆಗಿದೆ. ಪ್ರತಿನಿತ್ಯ ಬಂದು ನಮ್ಮನ್ನು ಕೇಳ್ತಾರೆ, ಏ ಸರ್ ನೀವೆಲ್ಲ ಇದ್ಕೊಂಡು ಹಿಂಗಾಗಿದೆ ಹಂಗಾಗಿದೆ ನಮ್ಗೆ ಹೇಳಲಿಲ್ಲ ತಿಳಿಸ್ಲಿಲ್ಲ ಅಂತ. ಅದಕ್ಕೆ ನಾವೇನು ಉತ್ತರ ಹೇಳೋದು ಈ ಥರ ಮಾಡಿದಾಗ ಅನ್ನೋದು ನನಗೆ ಭಾಳ ಬೇಸರ ಆಗಿದೆ. ಇದು ಪರಿಹಾರ ಏನೂ ಇಲ್ಲ. ಈಗ ರೈಟ್ ಟು ವೋಟ್ ಇಸ್ ಎ ಮಸ್ಟ್ ಟು ದಿ ವೋಟರ್ಸ್ ಅಲ್ವಾ. ಮೆಂಬರ್ಸ್ ಆದವರಿಗೆ ರೈಟ್ ಟು ವೋಟ್ ಕೊಡಬೇಕು. ಕೊಡಬೇಕು ಅಂದರೆ ಕಾನೂನು ಏನೋ ಸರ್ಕಾರ ಮಾಡಿದರೆ ಆ ಕಾನೂನನ್ನು ಸರಿ ಆಗಿ ನಾವು ತಿಳಿಸಿಲ್ಲ ಅನ್ನೋದು ಒಂದು ಬ್ಯಾಂಕಲ್ಲಿ. ಎರಡನೇದಾಗಿ ವೋಟು ರೈಟ್ ಟು ವೋಟು ಇರೋದ್ರಿಂದ ಅವ್ರಿಗೆ ವೋಟನ್ನ ಅವಕಾಶ ಮಾಡಿಕೊಟ್ರೆ ಭಾಳ ಒಳ್ಳೆಯದು ಅಂತ ಹೇಳಿ ನಾನು. ನಮಸ್ಕಾರ, ನನ್ನ ಹೆಸರು ಬಲಶ್ಯಾಮ್ ಸಿಂಗ್ ಅಂತ. ನಾನು ಈ ಬ್ಯಾಂಕಿನ ಸುಮಾರು 50 ವರ್ಷದ ಸದಸ್ಯ, ಡೈರೆಕ್ಟ್ರು ಹಾಗೂ ಮಾಜಿ ಅಧ್ಯಕ್ಷ ಕೂಡ ಆಗಿದ್ದೆ. ಈಗ ಇತ್ತೀಚೆಗೆ ಕೋಆಪರೇಟಿವ್ ಸಂಸ್ಥೆ ಏನೋ ಹೊಸದಾಗಿ ಕಾನೂನು ತಂದಿದೆ ಅಂತ ಗೊತ್ತಾಗಿದೆ. ಪೇಪರಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲಿ 5 ಜನರಲ್ ಬಾಡಿಯಲ್ಲಿ 3 ಜನರಲ್ ಬಾಡಿ ಪ್ರತಿ ಸದಸ್ಯರು ಅಟೆಂಡ್ ಆಗಬೇಕು ಹಾಗೂ ಮಿನಿಮಮ್ ಬ್ಯಾಲೆನ್ಸು 500 ರೂಪಾಯಿವರೆಗೂ ನಿಲ್ಲಿಸ್ಕೊಂಡು 5 ವರ್ಷದಿಂದ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಇತ್ತೀಚೆಗೆ ಮಾಹಿತಿ ಗೊತ್ತಾಗಿದೆ. ಈ ಮಾಹಿತಿನ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿ ಹಾಗೂ ವ್ಯವಸ್ಥಾಪಕ ಮಂಡಳಿಯವರು ಇದನ್ನು ಎಲ್ಲ ಸದಸ್ಯರಿಗೂ ಇದನ್ನು ರಿಜಿಸ್ಟರ್ ಪೋಸ್ಟ್ ಮೂಲಕ ತಿಳಿಸಬೇಕಾಗಿತ್ತು. ಸುಮಾರು 8,000 ಜನ ಇರತಕ್ಕಂಥ ಈ ಬ್ಯಾಂಕ್ನಲ್ಲಿ ಕೇವಲ 450 ಜನದ ಮಾತ್ರ ಮತದಾನಕ್ಕೆ ಅರ್ಹರಾಗಿದ್ದಾರೆ, ಬಾಕಿಯವರೆಲ್ಲ ಇಲ್ಲ ಅಂದರೆ ಈ ಇದು ಒಂಥರ ಮೆಂಬರ್ಸ್ ವಂಚಿತರಾಗ್ತಾರೆ ಮತದಾನ ಹಕ್ಕಿಂದ. ಮತ್ತು ಈ ಕೋಆಪರೇಟಿವ್ ಸಂಸ್ಥೆ ಇನ್ನು 5 ವರ್ಷಕ್ಕೆ ಲೀಡಿಂಗ್ ಕೋಆಪರೇಟಿವ್ ಸಂಸ್ಥೆಗೆ ಮರ್ಜಾಗ್ತದೆ, TGMC ಇನ್ಯಾವುದಕ್ಕೋ, ಮತ್ತು ಅದು ನ್ಯಾಷನಲೈಸ್ ಬ್ಯಾಂಕಿಂಗ್ ಮರ್ಜಾಗ್ತದೆ. ಇದಾಗಲೇ ಸುಮಾರು 20 ವರ್ಷದಿಂದ ಚಾಲ್ತಿದೆ. ಹೀಗಾಗಿ ಸದಸ್ಯರ ಮತವನ್ನು ಇವರು ನಮ್ಮ ಆಡಳಿತ ಮಂಡಳಿಯವರಾಗಲಿ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಸರ್ಕಾರ ಆಗಲಿ ಕಿತ್ಕೋಕೂಡ್ದು, ಅದನ್ನು ಮತದಾನ ಹಕ್ಕು ಕೊಡಲೇಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದು ರೈಟ್ಸ್ ಆಫ್ ಮೆಂಬರ್ಸ್, ಇದು ಸಹಕಾರಿ ಸಂಸ್ಥೆ, ಸಹಕಾರಿ ಬ್ಯಾಂಕು, ಸಹಕಾರ ಸಂಸ್ಥೆ ಸಹಕಾರಿ ಬ್ಯಾಂಕ್ ಇರೋದು ಸದಸ್ಯರಿಂದ. ಆ ಸದಸ್ಯರಿಗೆ ಅವರ ನಾಲೆಡ್ಜ್ಗೆ ಗಮನಕ್ಕೆ ತರದಲ್ಲೇ ಇದು ಅವ್ರನ್ನ ವಂಚಿತರನ್ನು ಮಾಡೋದು ತಪ್ಪು ಅಂತ ನಮ್ಮ ಒಂದು ಅನಿಸಿಕೆ. ಅವ್ರಿಗೆ ಮತದಾನದ ಹಕ್ಕು ಖಂಡಿತ ಕೊಡಲೇಬೇಕು, ಸರ್ಕಾರ ಕೊಡಲಿ ಅಥವಾ ಆಡಳಿತ ಮಂಡಳಿ ಕೊಡಲಿ, ಅದೇನು ತೊಂದರೆ ಆಗೋದಿಲ್ಲ. ಕೊಡಲಿಲ್ಲ ಅಂದರೆ ನಾವು ಕೋರ್ಟಿಂದ ಅದನ್ನು ಆರ್ಡರ್ಸ್ ತಂದು ಕೊಡ್ತೀವಿ, ಮತದಾನದ ಹಕ್ಕು ಕೊಡಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್. ಚುನಾವಣಾ ಪ್ರಕ್ರಿಯೆ ಇವತ್ತು ಪ್ರಾರಂಭ ಆಗಿದೆ, ಪೇಪರಲ್ಲಿ ಬಂದಿದೆ ಸರ್. ಪೇಪರಲ್ಲಿ ಬಂದ ಮೇಲೆ ಆಫೀಸ್ನಲ್ಲಿ ನಾವು ಕೇಳ್ತಕ್ಕಂಥ ಚುನಾವಣೆಗೆ ಸಂಬಂಧಿಸಿದಕ್ಕಂಥ ಎಲ್ಲ ಮೆಟೀರಿಯಲ್ಸು ರೆಡಿ ಇಟ್ಕೋಬೇಕು. ಇವರು ಬೆಳಿಗ್ಗೆ 10:00 ಬಂದು ಕಾಯ್ಕೊಂಡು ಕೂತಿದ್ವಿ, 12:30 ಆಯಿತು, ಇನ್ನು 2:30 ಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಇವರ ಅಡ್ಮಿನಿಸ್ಟ್ರೇಷನ್ ಬೇಜವಾಬ್ದಾರಿತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಈ ಎಲ್ಲ ಕಾನೂನು ಅಂದಮೇಲೆ ಇದು ಕಾನೂನು, ನಾವು ಕಾನೂನು ಬಿಟ್ಟು ಹೋಗ್ತಾ ಇಲ್ಲ, ಕಾನೂನು ಚೌಕಟ್ಟು ಬಿಟ್ಟು ಹೋಗ್ತಾ ಇಲ್ಲ, ಇವರ ಬ್ಯಾಂಕಿನ ವಿರುದ್ಧ ಹೋಗ್ತಾ ಇಲ್ಲ. ಕಾನೂನು ಅಂದಮೇಲೆ ಇದು ಒಂದು ಕಾನೂನು. ಇವರು ಇಲ್ಲಿವರೆಗೂ ಮೆಟೀರಿಯಲ್ಸ್ ಕೊಡದೇ ಇರೋದು ಇವರ ಬೇಜವಾಬ್ದಾರಿತಾರೆ ಅಂತ ತೋರಿಸ್ತೇನೆ. ನಾವು ಹೇಳೋದು ಬಯಸ್ತೇವೆ. ಕುಮಾರ್ ಪಾಪಣ್ಣ ಅಂತೇಳಿ, ನಾವು ಜ್ಯೋತಿನಗರ, ನಾನು ಇಲ್ಲಿ ಮೆಂಬರ್. ನಾನು ಸುಮಾರು ಅಲ್ಲಿ ಒಂದು 30 ವರ್ಷದಿಂದ ಮೆಂಬರ್ ಆಗಿದ್ದೀನಿ. ಇಲ್ಲಿವರೆಗೂ ನಾನು ಯಾವತ್ತು ವೋಟಿಗೆ ನಮ್ಗೆ ವೋಟ್ ಇಲ್ಲ ಅಂತ ಯಾವತ್ತೂ ಪ್ರಶ್ನೆ ಬಂದಿಲ್ಲ. ಯಾಕಂದರೆ ಪ್ರತಿಯೊಂದರಲ್ಲೂ ಕರೆಕ್ಟಾಗಿದ್ವಿ ನಾವು, ಟ್ರಾನ್ಸಾಕ್ಷನ್ ಎಲ್ಲ ಕರೆಕ್ಟಾಗಿ ಮಾಡ್ತಿದ್ವಿ. ಇತ್ತೀಚೆಗೆ ಇವರು ಹೇಳೋ ಪ್ರಕಾರ ಈಗ SBF ಅಂತ ಟ್ರಾನ್ಸಾಕ್ಷನ್ ಇರಬೇಕು, ಜೊತೆಯಲ್ಲಿ 3 ಮೀಟಿಂಗ್ ಅಟೆಂಡ್ ಆಗಬೇಕು ಅಂತ ಹೇಳ್ತಾರೆ. ಅದು ತಿಳುವಳಿಕೆ ಮತ್ತೆ ಕೊಡಬೇಕಿತ್ತು ಅವ್ರಿಗೆ, ನಮ್ಮ ಸದಸ್ಯರಿಗೆ ಕೊಡದೇ ಇವರು ಏಕಾಏಕಿ ಇವಾಗ ತೀರ್ಮಾನ ತೊಗೊಂಡಿರೋದು ನಮ್ಗೆ ಅದು ಸರಿ ಅನಿಸಿಲ್ಲ ನನ್ನ ಅನಿಸಿಕೆ. ಯಾಕೆಂದರೆ ಈಗ ಪ್ರತಿ ಸಲ ನಮ್ಮ ಮೀಟಿಂಗ್ ಬರ್ತಾ ಇದೆ, ಮೀಟಿಂಗಲ್ಲಿ ಯಾವತ್ತು ಅನೌನ್ಸ್ ಮಾಡಿಲ್ಲ ಇವರು. ನಿಮ್ಮ ಸ್ನೇಹಿತರಿಗೆ ಹೇಳ್ರಿ, ನಿಮ್ಮ ಇನ್ನೊಬ್ಬ ಸದಸ್ಯರಿಗೆ ಬಂದಿರೋ ಸದಸ್ಯರಿಗೆ ಹೇಳ್ರಿ ಬರಬೇಕು ಮೀಟಿಂಗಿಗೆ. ಮತ್ತು ನಾವು ಸ್ವಲ್ಪ ಹೇಳ್ತಿದ್ವಲ್ವ, ಅವ್ರು ಮೀಟಿಂಗಲ್ಲಿ ಯಾವುದು ಅನೌನ್ಸ್ ಮಾಡಿಲ್ಲಲ್ಲ, ಏಕಾಏಕಿ ಇವರು ಈ ಥರ ತೀರ್ಮಾನ ತೊಗೊಂಡಿದೆ. ಅದು ಭಾಳ ಜನಕ್ಕೆ ತೊಂದರೆ ಆಗ್ತದೆ. ಅದ್ರ ಜೊತೆಗೆ 7,000 8,000 ಹತ್ತಿರ ಸದಸ್ಯರಲ್ಲಿ ಬರೀ 400 ಜನ ಮಾತ್ರ ಎಲಿಜಿಬಿಲಿಟಿ ಅಂತಂದರೆ ಬಾಕಿ ಇರೋಲ್ಲ ಏನು ಮಾಡಿದ್ದಾರೆ. ಕೆಲವರು ನಾನು ಕಂಡಂಗೆ ನಾನು ಜನ ನೋಡಿದಂಗೆ ಎಷ್ಟೋ ಜನ ಮೀಟಿಂಗೇ ಬಂದಿಲ್ಲ, ಅವ್ರ ಹೆಸರುಗಳೆಲ್ಲ ಇದಾವೆ ಇಲ್ಲಿ ಲಿಸ್ಟಲ್ಲಿ, ಅವ್ರದ್ದು ಹೆಂಗೆ ಸಾಧ್ಯ ಆಯಿತು ಇದು ನನ್ನ ಪ್ರಶ್ನೆ ಸರ್. ಇದಕ್ಕೆ ನ್ಯಾಯ ರೀತಿಯಲ್ಲಿ ಒಂದು ಇವರು ನಮ್ಮ ಮಾಜಿ ಅಧ್ಯಕ್ಷರು ಹೇಳ್ದಂಗೆ
ನ್ಯಾಯ ರೀತಿಯಲ್ಲಿ ಹೊರಿಸ್ಕೊಟ್ರೆ ನಾವು ಅದಕ್ಕೆ ಸಮಜಾಯಿಸಿ ನಾವು ಒಂದು ಸಮಾಧಾನವಾಗಿರ್ತೀವಿ. ಇಲ್ಲಾಂದರೆ ನಾವು ಅವರೇನು ಮುಂದೆ ನಾವು ಏನು ಕೋರ್ಟಲ್ಲಿ ಏನು ಅದನ್ನ ತೀರ್ಮಾನ ತಗೊಳ್ತಾ ಅದ್ರ ಪ್ರಕಾರ ನಾವು ನಡ್ಕೊಳಕ್ಕೆ ನಾವು ರೆಡಿ ಇದ್ದೀವಿ ಅಷ್ಟು ಅಷ್ಟೇ ಸರ್ ನಮ್ಮ ತೀರ್ಮಾನ, ಬೇರೆ ಏನಿಲ್ಲ. ಟೌನ್ ಬ್ಯಾಂಕು ಉಪಾಧ್ಯಕ್ಷರು, ಸತತವಾಗಿ 10 ವರ್ಷ ಈ ಟೌನ್ ಬ್ಯಾಂಕಲ್ಲಿದ್ದೀನಿ. ಇವತ್ತು ಏನು 8,000 ಜನ ಏನು ವೋಟರ್ಸ್ ಇದ್ದಾರೆ, ಇವತ್ತು ಅವ್ರಿಗೆಲ್ಲರಿಗೂ ಅನ್ಯಾಯ ಆಗಿದೆ. ಈಗ ನಾವು ಕಾನೂನು ನೋಡೋದಾದರೆ ಕಾನೂನು ಗುರುದ್ವ ನಾವು ಮಾತಾಡ್ತಿಲ್ಲ, ಅವರಿಗೆ ತಿಳುವಳಿಕೆ ನಾವು ತಿಳಿಸಿಲ್ಲ. ಪ್ರತಿ ಜನರಲ್ 10% ಒಳಗಡೆ ಅವರಿಗೆ ಎಷ್ಟೋ ಜನ ಒಂದು 10% ಟ್ರಾನ್ಸಾಕ್ಷನ್ ಬ್ಯಾಂಕ್ ಬರ್ಬೋದು, ಇನ್ನು 90% ಯಾರೂ ಬ್ಯಾಂಕ್ ಹತ್ರ ಬರೋಲ್ಲ. ಏನು ಸರ್ವ ಸದಸ್ಯರು ಏನು 8,000 ಜನ ಇದ್ದಾರೋ ಅವರು ಯಾರೂ ಬ್ಯಾಂಕಿಗೆ ಬರಲ್ಲ, ಎಲ್ಲೋ ಇರ್ತಾರೆ ಎಲ್ಲೋ ಬರ್ತಾರೆ. ಆದೇಶದಿಂದ ನಾವು ಮನವರಿಕೆ ಮಾಡಿಕೊಡ್ಬೇಕಾಯಿತು, ನಾವು ತಿಳುವಳಿಕೆ ಹೇಳಬೇಕಾಯಿತು. ಇವತ್ತು ನಾವು ಅದನ್ನು ನಾವು ಸೋತಿದ್ದೇವೆ, ಡೈರೆಕ್ಟ್ರಾಗಿ ನಾವು ಸೋತಿದ್ದೇವೆ. ಅದು ಈ ಹಕ್ಕು ನಾವೀಗ ಕೆಲವರು ಕೋರ್ಟ್ಗೆ ಹೋಗ್ತಾಯಿದ್ದಾರೆ, ಎಲ್ಲ 8,000 ಜನಕ್ಕೂ ಅವಕಾಶ ಮಾಡಿಕೊಡಿ ಅಂತ ಇವತ್ತು ಕೆಲವರು ಕೋರ್ಟ್ಗೆ ಹೋಗ್ತಾಯಿದ್ದಾರೆ. ಅದು ಒಳ್ಳೆಯದಾಗಲಿ, ಅವರು ವೋಟಿಂಗ್ ಪವರ್ ತಂದರೆ ಈ ಬ್ಯಾಂಕಿಂಗ್ ಸದಸ್ಯರಿಗೆ ಎಲ್ಲರೂ ತಂದಂಥ ನ್ಯಾಯ ತಂದು ನ್ಯಾಯ ಕೊಟ್ಟಂಗಾಗುತ್ತೆ. ಅದರಿಂದ ದಯವಿಟ್ಟು ಇವತ್ತೇನು ಹೋಗ್ತಾಯಿದ್ದಾರೆ ಕೋರ್ಟ್ಗೆ ಅವ್ರು ತರಲಿ ಅಂತ ಹೇಳ್ತಾ ನನ್ನ ಮಾತು. ಮತದಾನದ ಹಕ್ಕನ್ನು ಪಡೆಯಲು ಸದಸ್ಯರುಗಳು ಬ್ಯಾಂಕ್ನಿಂದ ವಿವಿಧ ದಾಖಲೆಗಳನ್ನು ಪಡೆದು ನ್ಯಾಯಾಲಯದ ಮೊರೆ ಹೋಗುವುದಾಗಿ ತಿಳಿಸಿರುತ್ತಾರೆ. ಶಿರಾನಗರದ ಗೋಮನಹಳ್ಳಿ ಗೇಟ್ ಬಳಿ ಇರುವ ರಾಮಕೃಷ್ಣ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾರಂಭೋತ್ಸವದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಪಟ್ಟನಾಯಕನಹಳ್ಳಿಯ ಗುರುಕುಟ ಬ್ರಹ್ಮೇಶ್ವರ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ 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 ನಂಜಾವಧೂತ ಮಹಾಸ್ವಾಮಿಗಳು. ಶಿರಾನಗರದ ಗೋಮನಹಳ್ಳಿ ಗೇಟ್ ಬಳಿ ಇರುವ ರಾಮಕೃಷ್ಣ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪಟ್ಟನಾಯಕನಹಳ್ಳಿಯ ಗುರುಗುಂಡ ಬ್ರಹ್ಮೇಶ್ವರ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ 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 ನಂಜಾವಧೂತ ಸ್ವಾಮಿಗಳು ವಹಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಸಿಪಿ ಬುಡಲಗಿರಿಯಪ್ಪ, ಶಾಸಕ ಬಿ ಸತ್ಯನಾರಾಯಣ್, ಎಸ್ಎನ್ ಕೃಷ್ಣಯ್ಯ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಮಕೃಷ್ಣ, ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶ್ರೀನಾಥ್, ಚಂಗವರ ಮರಣ, ಮಮತಾ, ಕೆಎಚ್ ಹನುಮಂತರಾಯಪ್ಪ, ರಂಗಶಾಮಯ್ಯ ಮುಂತಾದವರು ಉಪಸ್ಥಿತರಿದ್ದರು. ಸೆರೆಮನಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯಗಳಲ್ಲಿ ಈ ವೇದಿಕೆಯಲ್ಲಿ ಆಗಮಿಸಲಿದ್ದಾರೆ. ಸೊ ಈ ಸಂಸ್ಥೆಯ ಆಡಳಿತ ಮಂಡಳಿಯ ಪರವಾಗಿ, ಸಿಬ್ಬಂದಿ ವರ್ಗದ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಪೂಜ್ಯ ಗುರುಗಳನ್ನು ಈ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಶಿರಾದ ಐತಿಹಾಸಿಕ ಪ್ರಸಿದ್ಧ ಕಸ್ತೂರಿ ರಂಗಪ್ಪನಾಯಕನ ಕೋಟೆಯಲ್ಲಿ ಜೀರ್ಣೋದ್ಧಾರ ವೇಳೆಯೇ ಕಿಡಿಗೇಡಿಗಳಿಂದ ಹಾಳು ಮಾಡುತ್ತಿರುವ ಹಾಗೂ ಜೀರ್ಣೋದ್ಧಾರದ ಬಗ್ಗೆ ರಾಜನಹಳ್ಳಿ ಮಠದ ಶ್ರೀ 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 ಪ್ರಸನ್ನಾನಂದ ಸ್ವಾಮೀಜಿಗಳನ್ನು ಶ್ರೀಟಿವಿ ತಂಡ ಮಾತನಾಡಿಸಿದಾಗ, ಒಂದು ಕಾಲದಲ್ಲಿ ಕರ್ನಾಟಕದ ಇತಿಹಾಸ ಅಂತಂದರೆ ಅದು ನಾಯಕರ ಇತಿಹಾಸ. ನಾಯಕರ ಇತಿಹಾಸ ಅಂದರೆ ಅದು ಕರ್ನಾಟಕದ ಇತಿಹಾಸ ಅನ್ನುವಷ್ಟರ ಮಟ್ಟಿಗೆ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ಈ ನಾಯಕ ಸಮುದಾಯದ ಅನೇಕ ಸಾಂಸ್ಕೃತಿಕ ನಾಯಕರು, ಸುಮಾರು 77 ಪಾಳೆಗಾರರು ಈ ಕರ್ನಾಟಕ ಪ್ರದೇಶವನ್ನು ಒಂದು ಧರ್ಮ ಸಹಿಷ್ಣುತೆ ಆಧಾರದ ಮೇಲೆ ಆಳ್ವಿಕೆಯನ್ನು ಮಾಡಿದರು. ಆ ಹಿನ್ನೆಲೆಯಲ್ಲಿ ಈ ತುಮಕೂರು ಜಿಲ್ಲೆಯ ಸಿರಾ ಪಟ್ಟಣವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ರಾಜ ಕಸ್ತೂರಿ ರಂಗಪ್ಪ ನಾಯಕನ ಐತಿಹಾಸಿಕ ಕೋಟೆಯಲ್ಲಿ ಇವತ್ತು ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ. ಬಹುಶಃ ಇಲ್ಲಿರ್ತಕ್ಕಂಥ ಎಲ್ಲ ಸರ್ವ ಜನಾಂಗದ ಮುಖಂಡರು ನಮ್ಮೂರಿನ ಐತಿಹಾಸಿಕ ಕೋಟೆ ಅದು ಸಂರಕ್ಷಣೆ ಆಗಬೇಕು ಅಂತೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ಪ್ರಾಚ್ಯವಸ್ತು ಇಲಾಖೆಗೆ ಮತ್ತು ಪ್ರವಾಸೋದ್ಯಮ ಇಲಾಖೆಗೆ ಆಗ್ರಹವನ್ನು ಮಾಡಿ ಈಗ ಕೋಟೆ ಜೀರ್ಣೋದ್ಧಾರ ಹಂತದಲ್ಲಿದೆ. ಇವತ್ತು ರಿಪೇರಿ ನಡೀತಾ ಇದೆ. ಹಾಗೆಯೇ ಈ ಕೋಟೆಯ ಸುತ್ತಮುತ್ತಲು ಇವತ್ತು ಅನೇಕ ಗಿಡಗಂಟೆಗಳು ಬೆಳೆದು ಕುರುಚಲು ಪ್ರದೇಶ ಆಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯೊಳಗೆ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸಿ ಟಿ ರವಿ ಅವರು ಇವತ್ತು ತುಂಬ ಕ್ರಿಯಾಶೀಲವಾಗಿ ಇಂಥ ಐತಿಹಾಸಿಕ ಕುರುಗಳನ್ನು ಸಂರಕ್ಷಿಸಬೇಕು ಅಂತೇಳಿ ತುಂಬ ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ. ಆ ಮಹನೀಯರಿಗೆ ನಾವು ಸಿರಾ ತಾಲೂಕಿನ ಈ ಐತಿಹಾಸಿಕ ಕೋಟೆಯನ್ನು ಇವತ್ತೇನು ತಮ್ಮ ಸರ್ಕಾರ ವತಿಯಿಂದ ಸಂರಕ್ಷಣೆ ಮಾಡ್ತಾಯಿದ್ದಾರೆ. ಅದರ ಸುತ್ತಲೂ ಕೂಡ ಸಾರ್ವಜನಿಕರು ಬಂದು ಒಂದು ಪ್ರೇಕ್ಷಣೀಯ ಸ್ಥಾನ ಆಗುವ ನಿಟ್ಟಿನಲ್ಲಿ
ನೀವು ಈ ಒಂದು ಭಾಗವನ್ನು ಈ ಕೋಟೆ ಸುತ್ತಮುತ್ತಲು ಒಂದು ಏನು ಅಂತ ಹೇಳಿದ್ರೆ ಒಂದು ಗಾರ್ಡನ್ ಒಂದು ತೋಟವನ್ನು ಬಂದಾಗೆಲ್ಲ ಮಕ್ಕಳು ಇಡೀ ಸಂಸಾರ ಸಮೇತರಾಗಿ ಬಂದು ಅವರು ಖುಷಿಯಾಗಿ ಇಲ್ಲಿ ಈ ಕೋಟೆಯನ್ನು ನೋಡಿಕೊಂಡು ಹೋಗುವಂಥ ಪ್ರೇಕ್ಷಣೀಯ ಸ್ಥಳವನ್ನು ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಕೋಟೆ ಜೀರ್ಣೋದ್ಧಾರ ನಡೀತಾ ಇರಬೇಕಾದ್ರೆ ಎಲ್ಲ ಹಾಳು ಮಾಡ್ತಾ ಇದ್ದಾರೆ ಒಳಗಡೆ ಎಲ್ಲ, ಅದ್ರ ಮತ್ತೆ ಆಮೇಲೆ ಎಲ್ಲ ಒತ್ತುವರಿಗಳೆಲ್ಲ ಆಗ್ತಾ ಇದೆ. ಇದ್ರ ಬಗ್ಗೆ ಮಾನ್ಯ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಇಂಥ ಐತಿಹಾಸಿಕ ಕೋಟೆಗಳು ಅದರ ಪಳುವಳಿಕೆಗಳನ್ನು ಇವತ್ತು ಕೆಲವು ಕಿಡಿಗೆಗಳು ಹಾಳು ಮಾಡ್ತಾ ಇರೋದ್ರಿಂದ ಅದರ ಸಂರಕ್ಷಣೆಯನ್ನು ಇಲ್ಲಿ ಒಂದು ರಕ್ಷಣೆಯನ್ನು ಮಾಡಲಿಕ್ಕೆ ಕಾವಲಿಗೆ ಪೊಲೀಸ್ ಅಧಿಕಾರಿಗಳನ್ನ ನೇಮಿಸಬೇಕು ಇಲ್ಲಿ ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಸರ್ ಇದ್ದಾರೆ, ಈಗ ಬೆಳಗ್ಗೆ 6 ರಿಂದ 6 ಇರ್ತಾರೆ, ಸಂಜೆ 6 ಇರಲ್ಲ. ಇದಕ್ಕೆ ಗೇಟ್ ಇಲ್ಲ, ಇದಕ್ಕೆ ಅದಕ್ಕೆ ಅನೈತಿಕ ಚಟುವಟಿಕೆಗಳು ಮತ್ತು ಎಲ್ಲ ಹಾಳು ಮಾಡೋದು ಇದೆಲ್ಲ ನಡೀತಾ ಇದೆ. ಇದಕ್ಕೆ ಏನಾದರೂ ಒಂದು ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಇಂಥ ಕ್ಷೇತ್ರಗಳನ್ನ ಅದರ ಪಾವಿತ್ರ್ಯತೆಯನ್ನು ಉಳಿಸ್ಕೊಂಡು ಅದರ ಸಂಪೂರ್ಣ ರಕ್ಷಣೆಯನ್ನು ಹೊಣೆಗಾರಿಕೆ ಮನೆ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಮಾಡಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದೀನಿ. ಸರ್ ಇನ್ನೂ ಎಷ್ಟು ಟೈಮ್ ತೊಗೊಂಡತ್ತೆ ಇದು ಜನಗಳೆಲ್ಲ ವೀಕ್ಷಣೆಗೆ ಇದು ಮಾಡ್ಕೊಂಡು ಪ್ರವಾಸಿ ತಾಣ? ಆದಷ್ಟು ಬೇಗ ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ನಾವು ಕೂಡ ಮಾತನಾಡ್ತೀವಿ, ಮನೆ ಸಚಿವರಿಗೆ ಮಾತನಾಡ್ತೀನಿ. ರೀ ಶಿರಾದ ಯೂತ್ ಕ್ರಿಕೆಟರ್ ಅಸೋಸಿಯೇಷನ್ ಶಿರಾ ಇವರ ವತಿಯಿಂದ ನಡೆದ ಕ್ರಿಕೆಟ್ ಟೂರ್ನಮೆಂಟ್ಗೆ ಸಹಾಯ ಹಸ್ತ ನೀಡಿದ ಸಮಾಜ ಸೇವಕ ಹಾಗೂ ಖ್ಯಾತ ವೈದ್ಯರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ಶಿರಾ ಇವರ ವತಿಯಿಂದ ಇವತ್ತು ಆಯೋಜಿಸಲ್ಪಟ್ಟಿರುವ ಈ ಒಂದು ಕ್ರಿಕೆಟ್ ಕ್ರೀಡಾ ಪಂದ್ಯಾವಳಿ ಆಯೋಜಿತರಿಗೆ ನಾನು ಅಭಿನಂದನೆಗಳು ಸಲ್ಲಿಸಲು ಬಯಸುವ ಪ್ರತ್ಯೇಕವಾಗಿ, ಯಾಕಂದ್ರೆ ಈ ಒಂದು ಪಂದ್ಯಾವಳಿಯಲ್ಲಿ ಯಾವುದೇ ಒಂದು ವೈಯಕ್ತಿಕ ಹಿತಾಸಕ್ತಿ ಇಲ್ಲ, ದೇಶಕ್ಕೆ ಸೇವೆ ಮಾಡಿದರು ರಾಷ್ಟ್ರಪತಿಗಳು. ಇವತ್ತು ಅದೇ ರೀತಿಯಲ್ಲಿ ಎಲ್ಲರಿಗೂ ಒಂದು ಅವಕಾಶ ಬರ್ತದೆ. ಇಲ್ಲಿಂದ ತಾವು ಜಿಲ್ಲಾ ಮಟ್ಟದಲ್ಲಿ ಆಡಬೇಕು, ರಾಜ್ಯ ಮಟ್ಟದಲ್ಲಿ ಆಡಬೇಕು, ನಂತರ ರಾಷ್ಟ್ರವನ್ನು ಪ್ರತಿನಿಧಿಸಬೇಕು ಅಂತ ಹೇಳ್ಬಿಟ್ಟು ನನ್ನ ಬಯಸೆ. ಈ ಒಂದು ಈ ತರ ಒಂದು ಕ್ರೀಡಾಕೂಟಗಳು ಕ್ರಿಕೆಟ್ ಪಂದ್ಯಾವಳಿಗಳು ಪ್ರತಿಯೊಂದು ಹೋರ್ಲಿಯಲ್ಲೂ ಗ್ರಾಮ ಮಟ್ಟದಲ್ಲಿ ನಡೆಯಬೇಕು ಅಂತ ಹೇಳಿ ಅಭಿಲಾಷೆ ಮಾಡಿದ್ದೇವೆ. ಅದಕ್ಕೆ ನಾನು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಬಿಟ್ಟು ಪ್ರೋತ್ಸಾಹ ನೀಡಲು ನಾನು ಮುಂದಾಗಿದ್ದೇನೆ ಅಂತ ಹೇಳ್ಬಿಟ್ಟು ನಾನು ಹೆಚ್ಚು ಮಾಡ್ತೇನೆ. ನಾನು ಕ್ರೀಡೆಯಲ್ಲಿ ನಾನಾಗುವಂತಹ ಸೋಲು ಗೆಲುವು ಸಹಜ. ನಾವು ಕ್ರೀಡಾ ಪಟುತ್ವ ಮತ್ತು ಕ್ರೀಡಾ ಕೌಶಲ್ಯತೆ ಏನಿದೆ, ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಏನಿದೆ ಮತ್ತು ಟೀಮ್ ಸ್ಪಿರಿಟ್ ಏನಿದೆ ಅದನ್ನು ಮುಂದೆ ತಗೊಂಡೋಗ್ಬೇಕು. ನಾನೊಂದು ಉದಾಹರಣೆ ಹೇಳ್ತೀನಿ. 1987 ವಿಶ್ವಕಪ್ ಟೂರ್ನಿ ನಡೀತಾ ಇತ್ತು. ಆವಾಗ ಇಂಡಿಯಾ ಪಾಕಿಸ್ತಾನ ಎರಡು ಕಡೆನೂ ನಡೀತಾ ಇತ್ತು. ಇದು ಫೈನಲ್ ಎಡನ್ ಗಾರ್ಡನ್ಸ್ ಕಲ್ಕತ್ತಾದಲ್ಲಿ ಇತ್ತು. ಆವಾಗ ವೆಸ್ಟ್ ಇಂಡೀಸ್ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್, ವೆಸ್ಟ್ ಇಂಡೀಸ್ ಮೊದಲ ಇನ್ನಿಂಗ್ಸ್ ನಲ್ಲಿ 216 ರನ್ಗಳನ್ನು ಗಳಿಸಿದ್ರು. ಅವರು ಎರಡನೇ ಇನ್ನಿಂಗ್ಸ್ ನಲ್ಲಿ ಪಾಕಿಸ್ತಾನ್ ಬ್ಯಾಟ್ ಮಾಡಬೇಕಾಗಿತ್ತು. ಕಡೆಯ ಓವರ್ ಅಲ್ಲಿ ಲಾಸ್ಟ್ 3 ಬಾಲ್ ಅಲ್ಲಿ 10 ರನ್ಗಳು ಬೇಕಾಗಿತ್ತು. 9 ವಿಕೆಟ್ ಬಿದ್ದೋಗಿದೆ ಪಾಕಿಸ್ತಾನದು. ಸ್ಟ್ರೈಕರ್ ಎಂಡ್ ಅಲ್ಲಿ ಅಬ್ದುಲ್ ಖಾದರ್ ಅವರು ಇದ್ದಾರೆ, ನಾನ್ ಸ್ಟ್ರೈಕರ್ ಎಂಡ್ ಮೇಲೆ ಸಲೀಮ್ ಜಾಫರ್ ಅಂತ ಇದ್ದಿದ್ದು ವಿಕೆಟ್ ಕೀಪರ್ ಅವರಿದ್ರು. ಆವಾಗ ಇದು ಬೌಲಿಂಗ್ ಮಾಡ್ತಿದ್ದವರು ಕಾಡ್ನಿ ವಾಲ್ಶ್ ಅವರು. ಅವರು ಓವರ್ ಇಡೀ ನೋಡ್ತಾ ಇದ್ರು. ಅವರು ಈ ಸಲೀಮ್ ಜಾಫರ್ ಅವರು ಏನ್ ಮಾಡ್ತಾ ಇದ್ರು ಅಂತೇಳಿ ಕ್ರೀಸ್ ನಾನ್ ಸ್ಟ್ರೈಕರ್ ಎಂಡ್ ಅಲ್ಲಿ ಕ್ರೀಸ್ ತುದಿಯಲ್ಲಿ ಬ್ಯಾಟ್ ಹಿಡ್ಕೊಂಡು ಅವರು ಕ್ರೀಸ್ ಗೆ ಹೊರಗಿಡ್ತಾರೆ. ಬಾಲ್ ಎಸಿಬಿದ್ದಂಗೆ ಅವ್ರು ಆಗ್ಲಿ ಅರ್ಧ ಪಿಚ್ ಓಡ್ಬಿಡ್ತಾ ಇದ್ರು ಅವರು. ಆಗ ಒಂದು ಲಾಸ್ಟ್ ಒಂದು 100 ಬಾಲ್ ಅಲ್ಲಿ ಅವ್ರು 10 ನೋಡಬೇಕಾಗಿತ್ತು. ಉತ್ತರ ಬಾಲ್ ನಲ್ಲಿ ಅಬ್ದುಲ್ ಖಾದರ್ ಅವರು ಲಾಂಗ್ ಆಫ್ ಅಲ್ಲಿ ಒಂದು 6 ಬಾರಿಸಿದ್ರು. 6 ನಂತರ 2 ಒಂದು ಬಾಲ್ ನಲ್ಲಿ ಅಬ್ದುಲ್ 4 ಬಾಲ್ ಅಲ್ಲಿ 5 ಬಾಲ್ ಅಲ್ಲಿ ಅವರು 8 ರನ್ ತಗೊಂಡ್ರು. ಕಡೆಯ ಚೆಂಡ ಮೇಲೆ 7 ರನ್ ಬೇಕಾಗಿರುತ್ತೆ. ಸೆಮಿಫೈನಲ್ಗೆ ಕ್ವಾರ್ಟರ್ ಫೈನಲ್ ಬಂದಿದ್ದು ಸೆಮಿಫೈನಲ್ಗೆ ತಲುಪಲು ಪಾಕಿಸ್ತಾನಿಗೆ 8 ರನ್ ಬೇಕಾಗಿತ್ತು. ಅವರು ಕಾಡ್ನಿ ವಾಲ್ಶ್ ಅವರು ಊಟ ತಗೊಳ್ತಾರೆ, ತಗೊಳ್ಕೊಂಡು ಬಿಟ್ಟು ಬೌಲಿಂಗ್ ನಲ್ಲಿ ಬಾಲ್ ಎಸಿ ಎಸಿಯಲ್ಲಿ ಬರ್ತಾರೆ. ಅವಾಗ ಇದೊಂದು ಬಾಲ್ ಎಸಿ ಎಸಿ ಬೇಕು. ಅವಾಗ ನೋಡ್ತಾರೆ ಸಲೀಮ್ ಜಾಫರ್ ಅವರು ಅರ್ಧ ಪಿಚ್ ದಾಟ್ಬಿಟ್ಟಿರ್ತಾರೆ ಇವ್ರು ಬೌಲಿಂಗ್ ಮಾಡೋಕ್ಕಿಂತ ಮುಂಚೆನೆ. ಅವಾಗ ಅವ್ರು ಸುಮ್ಮನೆ ಇಟ್ಕೋತಾರೆ. ಅವ್ರು ಈಗ ತೈಲ ನೋಡಿದ್ರು ಮೊನ್ನೆ ನಾನ್ ಕೇಡಿಂಗ್ ಅಂತ ಆಯ್ತು. ಈಗ ವಿಕೆಟ್ ನಾನ್ ಸ್ಟ್ರೈಕರ್ ಒಂದು ಕ್ರೀಸ್ ಬಿಟ್ಟು ಮುಂದೆ ಹೋದಾಗ ಬೌಲ್ ಸಿಕ್ಕಿದ್ರೆ ಬೌಲರ್ ಅದು ಔಟ್ ಅಂತ, ಟೆಕ್ನಿಕಲ್ ಆಗಿ ಅದು ಔಟ್, ತಾಂತ್ರಿಕವಾಗಿ ಅದು ಔಟ್ ಅಂತ ತೋರಿಸ್ತಾರೆ. ಅದು ಕಾಡ್ನಿ ವಾಲ್ಶ್ ಅವ್ರು ಔಟ್ ಮಾಡಲ್ಲ ಸೈನ್ ಜಾಫರ್ ನ, ಔಟ್ ಮಾಡಿದ್ರೆ ಅವ್ನು ಚಾನ್ಸ್ ಕೊಡ್ತಾರೆ ವಾಪಸ್ ಬಾ ಅಂತ ಹೇಳ್ಬಿಟ್ಟು ಕ್ರೀಸ್. 2 ರನ್ ಬೇಕಾಗಿರುತ್ತೆ. ಆದ್ರೆ ನೆಕ್ಸ್ಟ್ ಬಾಲ್ ಅಲ್ಲಿ ಅಬ್ದುಲ್ ಖಾದರ್ ಅವ್ರು 4 ರನ್ ಬಾಗಿಸ್ತಾರೆ. ಬಾನ್ಸ್ ಬಿಟ್ಟು ಪಾಕಿಸ್ತಾನ ಅವರು ಸೆಮಿಫೈನಲ್ಸ್ ಹೋಗ್ತಾರೆ. ಆದ್ರೆ ಪಾಕಿಸ್ತಾನ ವೆಸ್ಟ್ ಇಂಡೀಸ್ ಪಂದ್ಯ ಸೇರ್ತಾರೆ, ಆದ್ರೂ
ಅದನ್ನು ಏನಂತ ಎಲ್ಲರೂ ಪ್ರಶಂಸೆಗೆ ಒಳಗಾಗ್ತಾರೆ ಕಡ್ಲೆವಾಯಿಸೋರು. ಇಡೀ ವಿಶ್ವದಲ್ಲಿ ಎಲ್ಲ ಕ್ರಿಕೆಟಿಗರು ಪ್ರಶಂಸಿಸ್ತಾರೆ ಕಡ್ಲೆವಾಯಿಸೋರ್ನ. ಯಾಕಂತ ಹೇಳಿದ್ರೆ ಅದು ಕ್ರೀಡಾ ಕೌಶಲ್ಯತೆಯನ್ನು ಸ್ಪೋರ್ಟ್ಸ್ ಮೆನ್ ಸ್ಪಿರಿಟ್ ಅನ್ನು ಎತ್ತಿಡಿರೋ ಮ್ಯಾಚಲ್ಲಿ ಅಂತ ಹೇಳ್ಬಿಟ್ಟು, ವೆಸ್ಟ್ ಇಂಡೀಸ್ ಸೋಬಿಗಳು ಕೂಡ ಎತ್ತಿಡಿರು ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ರಶಂಸೆಗೆ ಒಳಗಾಗ್ತಾರೆ ಕಡ್ಲೆವಾಯಿಸೋರು. ಆ ಥರ ಸ್ಪೋರ್ಟ್ಸ್ ಮೆನ್ ಸ್ಪಿರಿಟ್ ಟೀಮ್ ಸ್ಪಿರಿಟ್ ಅನ್ನೋದು ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಹಾಗೆ ಈ ಒಂದು ಪಂದ್ಯಾವಳಿ ಬಹಳ ಯಶಸ್ವಿಯಾಗಿ ನಡೀಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಈ ಒಂದು ಒಳ್ಳೆಯ ಕಾರ್ಯದಲ್ಲಿ ಭಾಗಿಯಾಗಲು ಅವಕಾಶ ಮಾಡಿಕೊಟ್ಟ ಎಲ್ಲ ಆಯೋಜಕರಿಗೆ ವಂದಿಸುತ್ತಾ ಸ್ನೇಹಿತರಿಗೆ ವಂದಿಸುತ್ತಾ ನಮಗೆ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಶಿರಾನಗರದ ದಿ ಪ್ರೆಸಿಡೆನ್ಸಿ ಪಬ್ಲಿಕ್ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರ 157ನೇ ಜನ್ಮ ದಿನೋತ್ಸವವನ್ನು ಆಚರಿಸಲಾಯಿತು. ಸಾರ್ವಜನಿಕರಿಗೆ, ಮಕ್ಕಳಿಗೆ ಹಾಗೂ ವರದಿಗಾರರಿಗೂ ಕೂಡ ಈ ಒಂದು
ಸಂಸ್ಥೆಯ ಪರವಾಗಿ ಉತ್ಪೂರ್ತವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ. ಇಲ್ಲಿ ಒಂದು ಕಡೆ ಸಂಭ್ರಮವಾದರೆ ಇವತ್ತು ನಮ್ಮೆಲ್ಲರಿಗೂ ಒಂದು ರೀತಿಯ ದುಃಖದ ಒಂದು ವಾತಾವರಣ. ಯಾಕೆಂದ್ರೆ ಈ ದಿನ ಬೆಳಗಿನ ಜಾವ 4 ಗಂಟೆಗೆ ಶಿರಾದ ವಿವೇಕಾನಂದ ಕ್ರೀಡಾಂಗಣದಲ್ಲಿ ಯುವಕರಿಂದ 150ನೇ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಿಸಲಾಯಿತು. ಈಗ ಎಲ್ಲ ಹಿರಿಯ ಆಟಗಾರರು ದೇಶೀಯ ತಂಡದ ಪರವಾಗಿ ವಿನಯ ಅಣ್ಣರ್ ಅವರನ್ನ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ವಿನಯ ಅಣ್ಣರ್ ಅವ್ರಿಗೆ. ಬರ್ರಿ ಮುಂದಕ್ಕೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.